ಈ ವಾರ ವಾಸುಕಿ ವೈಭವ್, ಪ್ರಿಯಾಂಕಾ, ರಾಜು ತಾಳಿಕೋಟೆ, ದುನಿಯಾ ರಶ್ಮಿ ಹಾಗೂ ಚಂದನ್ ಆಚಾರ್ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ರು. ರಾತ್ರಿ ವಾಸುಕಿ ವೈಭವ್ ಮತ್ತು ಪ್ರಿಯಾಂಕರನ್ನು ಸೇವ್ ಮಾಡಿದ್ದರು ಸುದೀಪ್ ಅವರು. ಹಾಗಾದ್ರೆ ಉಳಿದ ಮೂವರಲ್ಲಿ ಆಚೆ ಬಂದ ಸ್ಪರ್ಧಿ ಯಾರು ಗೊತ್ತಾ? ಬಹುಶಃ ಹೆಚ್ಚು ಜನ ಇದನ್ನು ಊಹೆ ಮಾಡಿರಲಿಲ್ಲ. ಮೊದಲನೆಯ ವಾರ ಗುರುಲಿಂಗ ಸ್ವಾಮಿಗಳು, ಎರಡನೆಯ ವಾರ ಚೈತ್ರ ವಾಸುದೇವನ್ ಮನೆಯಿಂದ ಆಚೆ ಬಂದಿದ್ದರು. ಈಗ ಮೂರನೆಯ ವಾರಕ್ಕೆ ತನ್ನ ಬಿಗ್ ಬಾಸ್ ಪ್ರಯಾಣ ಮುಗಿಸಿ ಮನೆಯಿಂದ ಆಚೆ ಬಂದಿರುವ ಸ್ಪರ್ಧಿ ದುನಿಯಾ ರಶ್ಮಿ ಎಂಬ ನಿಖರ ಮಾಹಿತಿ ಸಿಕ್ಕಿದೆ. ದುನಿಯಾ ರಶ್ಮಿ ಮನೆಯಿಂದ ಆಚೆ ಬರಲು ಕಾರಣ ಏನು ಗೊತ್ತಾ? ಕ್ಯಾಪ್ಟನ್ ಆಗಿ ಒಳ್ಳೆಯ ಆಟ ಆಡಿದ್ದ ದುನಿಯಾ ರಶ್ಮಿಗೆ ನಂತರದ ದಿನಗಳಲ್ಲಿ ಆಗಿದ್ದೇನು ಗೊತ್ತಾ? ದುನಿಯಾ ರಶ್ಮಿ ಅವರಿಗೆ ಮೂಗು ತುದಿಯಲ್ಲಿ ಕೋಪ. ಯಾರಾದರೂ ತಮಾಷೆಗಾಗಿ ರೇಗಿಸಿದ್ರು ಅಥವಾ ಕಾಲೆಳೆದ್ರೂ ತಟ್ಟಂತ ಕೋಪ ಮಾಡಿಕೊಳ್ಳುತ್ತಾರೆ, ಜೊತೆಗೆ ಹೆಚ್ಚು ಅಳುತ್ತಾರೆ ಎನ್ನುವ ಅಭಿಪ್ರಾಯ ದುನಿಯಾ ರಶ್ಮಿ ಮೇಲಿದೆ. ಹಾಗಾಗಿ ರಶ್ಮಿ ಈ ಮನೆಗೆ ಸರಿಹೊಂದಲ್ಲ ಅನ್ನುವ ಅಭಿಪ್ರಾಯ ಹೆಚ್ಚು ಜನರಲ್ಲಿ ಕೇಳಿ ಬಂದಿತ್ತು. ಅತಿಯಾಗಿ ಅಳುವುದೇ ಈಗ ದುನಿಯಾ ರಶ್ಮಿಗೆ ಮುಳುವಾಗಿ ಪರಿಣಮಿಸಿದ್ದು ಮನೆಯಿಂದ ಆಚೆ ಬಂದಿದ್ದಾರೆ. ಮೂರು ವಾರ ಹೆಚ್ಚು ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಳ್ಳದಿದ್ದರೂ ಒಂದೊಳ್ಳೆಯ ಉತ್ತಮ ಆಟ ಆಡಿರುವ ದುನಿಯಾ ರಶ್ಮಿ ಕನ್ನಡಿಗರ ಹೃದಯ ಗೆದ್ದಿರುವುದಂತೂ ಸತ್ಯ. ನಿಮ್ಮ ಪ್ರಕಾರ ಮನೆಯಿಂದ ಯಾರು ಆಚೆ ಬರಬೇಕಾಗಿತ್ತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ.